Hello, good morning friends, welcome to my channel Astro Kannadiga. Yes friends, bani ivattu ee ondu yes jatkavana vimarshe maarana nimu gottide yes Mark Zuckerberg yaru is a founder of Facebook and Instagram. Nimu gottide Facebook mathe Instagram na ivattu yaru use maartilla anta helike agala. So chikka magu inda hidu ವಯೋವೃದ್ಧರವರೆಗೂ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಇವತ್ತು ಎಷ್ಟು ದೊಡ್ಡ ಕಂಪನಿಯಾಗಿ ಬೆಳೆದಿದೆ ಅಂದರೆ, ನಾವು ಇವತ್ತು ಫೇಸ್ಬುಕ್ ಸಂಸ್ಥಾಪನ ಆದಂಥ ಮಾರ್ಕ್ ಜುಕರ್ಬರ್ಗ್ ಇವತ್ತು ತುಂಬ ಒಂದು ಬಿಲಿಯನರ್ಸಲ್ಲಿ ಟಾಪ್ ಬಿಲಿಯನರ್ಸ್ ಯಾರಿದ್ದಾರೆ ವರ್ಲ್ಡಲ್ಲಿ, ಅವರಲ್ಲಿ ಇವರು ಒಬ್ಬರು. ಸೊ ಬನ್ನಿ, ಇವರ ಒಂದು ಜಾತಕ ಅಷ್ಟು ಪ್ರಾಮಿಸಿಂಗ್ ಆಗಿದೆಯಾ ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಿಳ್ಕೊದೆ ಅಲ್ಲ ಅದನ್ನು ಹಚ್ಚಿಕೊಡಿ ನೋಡೋದು ಅಂತ ಹೇಳ್ತಾ. ನೋಡಿ ಇಲ್ಲಿ ಸ್ಪೆಷಲಿ ಇವ್ರದ್ದು ಎಸ್ ಮಕರ ಲಗ್ನ, ಲಗ್ನಾಧಿಪತಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ನೋಡ ಬನ್ನಿ ಲಗ್ನಾಧಿಪತಿ ಶನಿ, ಶನಿ ಎಲ್ಲಿದ್ದಾನೆ? ಎಸ್ ಶನಿ ನೋಡಿ, ಹತ್ತನೇ ಮನೆಯಲ್ಲಿ ತುಂಬ ಅತ್ಯುಚ್ಚ ಸ್ಥಾನದಲ್ಲಿ ಇರುವಂಥದ್ದು, ಅಂದರೆ ತುಂಬ ಟಾಪಲ್ಲಿ. ಅಂದರೆ ಶನಿಗೆ ತುಲಾರಾಶಿಗಿಂತ ತುಂಬ ಒಳ್ಳೆಯ ಸ್ಥಾನ ಯಾವುದೂ ಇಲ್ಲ, ಅಂಥ ಸ್ಥಾನದಲ್ಲಿರುವಂಥದ್ದನ್ನು ನೋಡ್ತೀವಿ. ಸೊ ಇಲ್ಲಿ ವ್ಯಕ್ತಿ ತುಂಬ ಒಂದು ಪ್ರಾಮಿಸಿಂಗ್ ವ್ಯಕ್ತಿತ್ವ ಅಂತ. ಇದ್ರ ಮೂಲ ಲಗ್ನಾಧಿಪತಿ ಯಾರಿಗೆ ಸ್ಟ್ರಾಂಗ್ ಇರ್ತಾರೆ ಅವರು 100% ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂತ. ಅಂದರೆ ಇದರ ಅರ್ಥ ಇಷ್ಟೇ, ಅವರ ಒಂದು ಯಾರಿಗೇ ಆಗಲಿ ಒಬ್ಬೊಬ್ಬರಿಗೆ ಒಂದು ಮ್ಯಾಟ್ರ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಅದನ್ನು ಬೇಗ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರಲ್ಲಿ ಗ್ರೋತ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ನೋಡೋದಾದರೆ ನೋಡಿ, ಸೂರ್ಯ, ಸೂರ್ಯ ಈ ಒಂದು ಲಗ್ನಕ್ಕೆ ಎಂಟನೇ ಮನೆ ಅಧಿಪತಿ, ಎಂಟನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಿರೋದ್ರಿಂದ ಇವರು ನೋಡಿ, ಎಂಟು ಅಂದರೆ ಒಂದು ಪಜಲ್, ಒಂದು ಏನಿರುತ್ತೆ ಅಂದರೆ ಎಂಟನೇ ಮನೆ ಒಂದು ಆ ಒಂದು ಮನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ. ಸೊ ರಿಸರ್ಚ್ ಅಂತ ಹೇಳ್ಬೋದು, ರಿಸರ್ಚ್ ಫೋರ್ತ್ ಹೌಸಿಗೆ ಬಂದಿರೋದ್ರಿಂದ ಇವರು ರಿಸರ್ಚ್ ಮಾಡೋದ್ರಲ್ಲೇ ಇವರ ನೆಮ್ಮದಿಯನ್ನು ಕಂಡುಕೊತಾರೆ ಅಂತ ಹೇಳ್ಬೋದು. ಫೋರ್ತ್ ಹೌಸ್ ನೆಮ್ಮದಿ ಸಂತೋಷವನ್ನು ಕಂಡುಕೊಳ್ಳೋದು, ಎಲ್ಲರೂ ಎಲ್ಲಿಂದ ಸಂತೋಷ ತಗೊಂತಾರೆ ಇವರು ಅಂದರೆ, ಇವರು ರಿಸರ್ಚ್ ಮಾಡೋದ್ರಲ್ಲಿ ಸಂತೋಷವನ್ನು ಪಡ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಮೋರ್ ಓವರ್ ನೋಡಿ, ಇಲ್ಲಿ ಒಂಬತ್ತನೇ ಮನೆಗೆ ಸಹ ಅಧಿಪತಿಯಾದಂಥ ಬುಧ ಇಲ್ಲಿ ಇರೋವಂಥದ್ದನ್ನು ಕಾಣ್ತೀವಿ. ಸೊ ಇವರು ರಿಸರ್ಚಲ್ಲಿ ಇವರು ಅದೃಷ್ಟ ಸಹ ಇದೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಲಗ್ನಕ್ಕೆ ತುಂಬ ಯೋಗಾಧಿಪತಿಯಾದಂಥ ಶುಕ್ರ 5 ಮತ್ತು 10ನೇ ಮನೆ ಅಧಿಪತಿಯಾಗಿ, ಕೇಂದ್ರ ಮತ್ತು ತ್ರಿಕೋನ ಸರ್ವಾಧಿಕ ಶ್ರೇಷ್ಠವಾದಂಥ ಶುಕ್ರ ಸಹ 4ನೇ ಮನೆಯಲ್ಲಿರೋದು ಇವರಿಗೆ ಇವರ ಒಂದು ಸಂತೋಷವನ್ನು, ಖುಷಿಯನ್ನು, ಕಂಫರ್ಟ್ಸನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ರಾಹು 5ನೇ ಮನೆಯಾಗಿರೋದು, ನಿಮಗೆ ಗೊತ್ತಿದೆ ರಾಹು ಅಂದ್ರೇ ಒಂದು ಅಬ್ಸೆಷನ್, ರಾಹು ಅಂದ್ರೇ ಒಂದು ಅಟ್ಯಾಚ್ಮೆಂಟ್, ರಾಹು ಅಂದರೆ ಒಂದು ತುಂಬ ಒಂದು ಹಚ್ಕೊಳ್ಳೋವಂಥದ್ದು, ಯಾವುದನ್ನೇ ಆಗಲಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋವಂಥದ್ದು. ಸೊ ಇವರು 5ನೇ ಮನೆ ಅಟ್ಯಾಚ್ಮೆಂಟಿಗೆ ಏನಂದರೆ, 5ನೇ ಮನೆ ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿಗೆ ಇವರು ಟಾಪ್ ಪ್ರಯಾರಿಟಿ ಕೊಡ್ತಾರೆ. ಅಂದರೆ ಹೊಸದಾಗಿ ಏನಾದರೂ ಉತ್ಪಾದನೆ ಮಾಡೋದು, ಅಂದರೆ ಈಗ ಆಲ್ರೆಡಿ ಇಲ್ಲದೆ ಇರೋದನ್ನು ಉತ್ಪಾದನೆ ಮಾಡುವಂಥ ವಿಚಾರಕ್ಕೆ ಇವರು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಇನ್ನು ಕೇತು 11ನೇ ಮನೆಯಾಗಿದ್ದಾಗ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಪಾಸಿಟಿವಲಿ ನೆಗೆಟಿವ್ ಪ್ಲಾನೆಟ್ ಆಗಲಿ 11th ಹೌಸಲ್ಲಿ 11ನೇ ಮನೆಯಲ್ಲಿದ್ದಾಗ ಅದು ಅತ್ಯುತ್ತಮವಾದಂಥ ಫಲವನ್ನು ಕೊಡ್ತದೆ ಅಂತ ಹೇಳ್ಬೋದು. ಇಲ್ಲಿ ಕೇತು ನೆಗೆಟಿವ್ ಪ್ಲಾನೆಟ್ ಆದರೂ ಸಹ ಇಟ್ ವಿಲ್ ಗಿವ್ ಮೋಸ್ಟ್ ಗುಡ್ ರಿಸಲ್ಟ್ ಅಂತ ಹೇಳ್ಬೋದು. ಸೊ ಹೀಗೆ ಗುರು ನೋಡಿ, 12ನೇ ಮನೆ ಅಧಿಪತಿ 12ರಲ್ಲಿ ಇರೋದು, ಇದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಇವರಿಗೆ ಖರ್ಚುಗಳು ಅಷ್ಟಾಗಿ ಇರೋದಿಲ್ಲ. ಆಫ್ಕೋರ್ಸ್ ಇವರು ತುಂಬ ದಾನ ಧರ್ಮ ದತ್ತಿ ಅಂದರೆ ಎಲ್ಲ ವಿಚಾರಗಳು ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಒಂದು ಡೋನರ್ ಆಗಿರ್ತಾರೆ. ಸೊ ಅಂದರೆ ಇವರು ಸಹಾಯ ಮಾಡ್ತಾರೆ ಇವರ. ಸೊ ಎಂಥ ಒಂದು ಪ್ರಕೃತಿ ವಿಕೋಪಗಳಲ್ಲೇ ಆಗಲಿ ಏನೇ ಆಗಲಿ ಸಮಸ್ಯೆಗಳಿದ್ದಾಗ ಅಷ್ಟೇ, ಈ ನಿಮ್ಗೆ ಗೊತ್ತಿದೆ ಕರೋನಾ ಪೀರಿಯಡಲ್ಲೂ ಅಷ್ಟೇ. ಸೊ ತುಂಬ ಒಂದು ಹಣವನ್ನು ಡೊನೇಟ್ ಮಾಡ್ತಾರೆ ಅವರು. ಸೊ ಅಂಥ ಒಂದು ಡೊನೇಟ್ ಮಾಡೋದು. ಸೊ ಗುರು ನೋಡಿ, ಗುರು 12ರಲ್ಲಿರೋದ್ರಿಂದ ಧರ್ಮ ಕಾರ್ಯಗಳಿಗೆ ಹೆಚ್ಚಾಗಿ ಇವರು ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಅದರ ಬದಲಾಗಿ ಇವರ ಹಣವು ಇವ್ರಿಗೆ ಕಡಿಮೆ ಆಗೋದಿಲ್ಲ, ಬದಲಾಗಿ ಇವರ ಒಂದು ನೆಟ್ವರ್ತ್ ಪ್ರತಿ ಸರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ನೆಕ್ಸ್ಟ್ ಮೂನ್ ನೋಡಿ, ಮೂನ್ ಬಂದು 7ನೇ ಮನೆ ಅಧಿಪತಿ 10ರಲ್ಲಿರುವಂಥದ್ದು. ಇವರ ಪಾರ್ಟ್ನರು ಸಹ ಇವರ ಅಂದರೆ ಇವರ ಒಂದು ಹೆಂಡತಿ ಸಹ ಇವರ ಉದ್ಯೋಗದಲ್ಲಿ ಪಾಲುದಾರ ಆಗಿರ್ತಾರೆ. ಸೊ ಹಂಗಾಗಿ ಅವರು ಸಹ ಅದರಲ್ಲಿ ಅಷ್ಟೇ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮಾರ್ಸ್ ಅಷ್ಟೇ, ಮಾರ್ಸ್ ಈ ಒಂದು ಲಗ್ನಕ್ಕೆ 10 ಮತ್ತು 11ನೇ ಮನೆ ಅಧಿಪತಿಯಾಗಿ 10ರಲ್ಲಿ ಕೂತಿರುವಂಥದ್ದು. ನಿಮಗೆ ಹೇಳಬೇಕಂದ್ರೆ
ಇದು ಅತ್ಯುತ್ತಮವಾದಂಥ ಯೋಗ. ಸೊ 11ನೇ ಮನೆ ಅಧಿಪತಿ ಹತ್ತಿರಲಿರೋದ್ರಿಂದ ಇವರ ಒಂದು ಉದ್ಯೋಗವನ್ನು ಬೇರೆಯವ್ರಿಗೆ ಕೊಡೋ ಮಟ್ಟಕ್ಕೆ ಅತ್ಯುತ್ತಮವಾದಂಥ ಇದಾಗ್ತಾರೆ ಅಂತ ಹೇಳ್ಬೋದು. ಇನ್ನು ಕೆ ಲಗ್ನದ ಮೇಲೆ ಯಾವುದೋ ನೆಗೆಟಿವ್ ಒಂದು ಆಸ್ಪೆಕ್ಟ್ ಇದೆ, ನೀವು ನೋಡ್ಬೋದು. ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ, ಹಾಗೂ ಈವನ್ ಸೂರ್ಯ ಆಗಲಿ ಇಲ್ಲಿ ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ಲಗ್ನ ಸರ್ವಾಧಿಕವಾಗಿ ತುಂಬ ಉತ್ತಮವಾಗಿರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಮಾರ್ಕ್ ಜುಕರ್ಬರ್ಗ್ ಅತ್ಯಂತ ಶ್ರೇಷ್ಠ ಒಬ್ಬ ಎಂಟರ್ಪ್ರೈನರ್ ಆಗಿದ್ದಾರೆ, ಅತ್ಯುತ್ತಮವಾದಂಥ ಒಂದು ಇನ್ಸ್ಪೈರ್ ಮಾಡ್ತಿದ್ದಾರೆ ಎಲ್ಲರಿಗೂ ಅಂತ ಹೇಳ್ತಾ. ಸೊ ಇವರ ಥರ ನಾವು ಸಹ ಇನ್ಸ್ಪೈರ್ಡ್ ಆಗಿ ಇವರ ಮಟ್ಟಕ್ಕೆ ಬೆಳೆಯೋಣ ಅಂತ ಹೇಳ್ತಾ ಇವರ ಒಂದು ವಿಡಿಯೋವನ್ನು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಹ್ಯಾವ್ ಅ ನೈಸ್ ಡೇ.